ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯ ಅಲ್ಪಸಂಖ್ಯಾತ ಮುಸ್ಲಿಮರ 2B %4 ಮೀಸಲಾತಿ ಬದಲಾಗಿ %10 ಹೆಚ್ಚಿಸಿ ಈ ಕೂಡಲೇ ಜಾರಿಗೆ ತರಬೇಕು ಎಂದು ಕರ್ನಾಟಕ ಮುಸ್ಲಿಂ ಸಂಘದ ರಾಜ್ಯಾಧ್ಯಕ್ಷ LS ಬಶೀರ್ ಅಹಮದ್ ಆಗ್ರಹಿಸಿದರು. ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಭಾನುವಾರ ನಡೆದ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಮಾತನಾಡಿದರು. ಮುಸ್ಲಿಮರು ನೆದುರು ಹಾಕಿಕೊಂಡು ಸೋಲನ್ನು ಅನುಭವಿಸಿದ ಈ ಹಿಂದಿನ ಪಕ್ಷದಿಂದ ಈಗಿನ ಸರ್ಕಾರ ಪಾಠ ಕಲಿಯಬೇಕು. ಮುಸ್ಲಿಂ ಸಮುದಾಯ ಅಘೋಷಿತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ತಲೆತಲಾಂತರದಿಂದ ಪವಿತ್ರ ಮತವನ್ನು ಹಾಕುವುದರ ಮೂಲಕ ಕಾಂಗ್ರೆಸ್ ಪಕ್ಷದ ಪರ ಗುರುತಿಸಿಕೊಂಡಿದೆ. ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ, ರಾಜಕೀಯವಾಗಿ ಹಿಂದುಳಿದ ಈ ಅಲ್ಪ ಸಮುದಾಯವನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸದೆ ಮುಸ್ಲಿಮರ 2B %10 ಹೆಚ್ಚಿಸುವುದರ ಮೂಲಕ ಸಂಪುಟದಲ್ಲಿ ತೀರ್ಮಾನಿಸಬೇಕು ಎಂದು ಒತ್ತಾಯಿಸಿದರು. ಕೂಡಲೇ ನಿಮ್ಮ ಸಚಿವ ಸಂಪುಟವನ್ನು ಕರೆದು 2B %4 ಮೀಸಲಾತಿಯನ್ನು ರದ್ದುಪಡಿಸಿದ್ರು, ಅದು 10% ತಾವು ಹೆಚ್ಚಿಸಿ ಸರ್ಕಾರದಲ್ಲಿ ತೀರ್ಮಾನ ತಗೋ. ಇದನ್ನು ಕೂಡಲೇ ಪ್ರತಿಯೊಬ್ಬ ಮುಸಲ್ಮಾನರು ಈ ಸರ್ಕಾರವನ್ನು ಮೆಚ್ಚಿಕೊಳ್ತಕ್ಕಂತಹ ಪ್ರಶಂಸೆಯನ್ನು ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಸರ್ಕಾರಕ್ಕೆ. ಇನ್ನೂ ಅಧಿಕಾರ ಸಾಕಷ್ಟು ಇದೆ, ಇನ್ನೂ ಸಮಯಾವಕಾಶ ಬಹಳ ಇದೆ, ಇನ್ನು ಮುಂದೆ ಬೇರೆ ಬೇರೆ ಅವಕಾಶಗಳು ಸನ್ನಿವೇಶಗಳು ಬರ್ತಾ ಇದಾವೆ. ಅದನ್ನು ನಮಗೆ ಈಗಲೇ ತಿಳುವಳಿಕೆ ಹೇಳ್ತಾ ಇದ್ದೀವಿ. ನೀವು ನಮ್ಮ ಕೂಗನ್ನು ಆಲಿಸಿ ನೀವು ಕೂಡಲೇ ಈ ಹಿಜಾಬನ್ನು ಧರಿಸತಕ್ಕಂಥದ್ದು ನಮ್ಮ ಹಕ್ಕು. ಅದರಿಂದ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುತ್ತದೆ. ಅದಕ್ಕೆಲ್ಲರೂ ಕೂಡ ನಾವು ಬದ್ಧವಾಗಿರ್ತೀವಿ, ನಮ್ಗೆ ಸಹಕಾರ ಇದ್ದೇ ಇರುತ್ತೆ. ಅವ್ರು ಯಾರೇ ಏನು ಬೇಡ ಅಂತ ನಾವು ಅವ್ರಿಗೆ ತೃಪ್ತಿ ಪಡಿಸೋದಲ್ಲ. ನಾವಿಷ್ಟೆಲ್ಲ ಕೂಗು ಕೂಗಿದ್ರು ಕೂಡ ನಿಮಗೆ ಕೇಳಿಸ್ಲಿಲ್ಲ ಅಂತಂದ್ರೆ ನಮ್ದು ಕೂಡ ಒಂದು ಅಸ್ತ್ರ ಇದೆ. ಬರುವ ಲೋಕಸಭಾ ಚುನಾವಣೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತಕ್ಕಂಥದ್ದು ಇಂದಿನಿಂದಲೇ ನಾವು ಪ್ರತಿಯೊಬ್ಬ ಮುಸಲ್ಮಾನರು ಕೂಡ ಜಾಗೃತರನ್ನಾಗಿ ಮಾಡ್ತಾ ಇದ್ದೀವಿ. ನಮ್ಮ ರಾಜಕಾರಣಿಗಳು ಕೂಡ ತಾವು ಕೈಪಿಟ್ಟು ಕೂತ್ಕೊಳ್ಬಾರ್ದು. ಮಾಜಿ ಶಾಸಕರಾಗಿರ್ಲಿ, ಮಾಜಿ ಸಚಿವರಾಗಿರ್ಲಿ, ಮಾಜಿ ರಾಜ್ಯಸಭಾ ಸದಸ್ಯರಾಗಿರ್ಬೋದು, ಸಂಸತ್ ಸದಸ್ಯರಾಗಿರ್ಬೋದು, ರಾಜ್ಯದ ಮೂಲ ಮೂಲೆಯಲ್ಲಿ ಇರತಕ್ಕಂತಹ ಪ್ರತಿಯೊಬ್ಬರು ಈ ಸಮಾಜವನ್ನು ಪ್ರತಿನಿಧಿಸಿರತಕ್ಕಂತಹ ನಮ್ಮ ಸಮಾಜದ ರಾಜಕಾರಣಿಗಳು ಕೂಡ ಈ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು. ನಮ್ಮ ಕೂಗು ಈಡೇರಿವರೆಗೂ ಕೂಡ, ಚುನಾವಣೆ ಮುಗಿಯುವವರೆಗೂ ಕೂಡ ನಾವು ಈ ಧ್ವನಿಯನ್ನು ಎತ್ತುತ್ತಾನೆ ಇರ್ತೀವಿ. ಅದಕ್ಕೆ ನೀವು ಸನ್ನದ್ಧರಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಿಜೆಪಿ ಜಮೀರ್ ಅಹಮದ್ ಇದನ್ನ ಇವತ್ತು ಮಾಧ್ಯಮದ ಮುಖಾಂತರ ನಿಮಗೆ ಸಂದೇಶವನ್ನು ಕಳಿಸ್ತಾ ಇದೆ. ಇವತ್ತು ಇಲ್ಲಿ ಬರೇ ಒಂದು ಕೊಠಡಿಯಲ್ಲಿ ಇಷ್ಟು ಜನ ಸೇರ್ಕೊಂಡು ಇವತ್ತು ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಾ ಇದೀವಿ. ನಾಳೆ ಇದರ ಬಗ್ಗೆ ತಾವೇನಾದರೂ ನಿರ್ಲಕ್ಷ್ಯ ಮಾಡಿ ನಮ್ಮ ಕೂಗಿನ ಬಗ್ಗೆ ತಾವು ಆಲಿಸಲಿಲ್ಲ ಅನ್ನೋದಾದ್ರೆ ನಾವು ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ಮಾತ್ರ ಕಲಿಸ್ತೀವಿ. ನಿಮಗೇನಾದ್ರೂ ವಿರೋಧ ಪಕ್ಷದವರು ಭಯ ಇದೆ, ನಾವು ಅದಕ್ಕೆ ಏನು ಅವ್ರು ವಿರೋಧ ಪಕ್ಷದವರಿಗೆ ತಕ್ಕ ಉತ್ತರ ಕೊಟ್ಟು ಈಗಾಗಲೇ ಅಧಿಕಾರದಿಂದ ಕಿತ್ತಾಕಿದ್ದೀವಿ. ಇದು ನಿಮಗೂ ಕೂಡ ಗೊತ್ತಿದೆ. ಅವರು ನಮ್ಮ ಮೇಲೆ ಮಾಡಿರ್ತಕ್ಕಂಥ ಪ್ರಶಂಸೆಗಳ ಬಗ್ಗೆಯೂ ನಾವು ತಕ್ಕ ಉತ್ತರ ನಾವು ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟಿದ್ದೀವಿ, ಲೋಕಸಭೆಯಲ್ಲಿ ಕೂಡ ಕೊಡ್ತೀವಿ. ನಾವು ನಿಮ್ ಜೊತೆ ಕೈ ಜೋಡಿಸ್ತಾ ಇದ್ವಿ, ನೀವು ನಮ್ ಜೊತೆ ಕೈ ಜೋಡಿಸಿ. ನಮ್ಮ ಅಕ್ಕನ ನಾವು ಕೇಳ್ತಾ ಇದ್ವಿ, ನೀವು ಕೊಡೋಕೆ ರೆಡಿ, ನಾವು ತಗೊಳಕ್ ರೆಡಿ ಇದೀವಿ. ಇದನ್ನ ಇನ್ನೊಬ್ರಿಗೆ ಕೇಳೋದು, ಇನ್ನೊಬ್ರಿಗೆ ಕೇಳಿ ಹೇಳ್ತೀನಿ ಅಂತಕ್ಕಂಥದ್ದು ಸರಿಯಲ್ಲ. ಮುಖ್ಯಮಂತ್ರಿಗಳಾಗಿರ್ಬೋದು, ಉಪ ಮುಖ್ಯಮಂತ್ರಿಗಳಾಗಿರ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು, ನಮ್ಮ ಶಾಸಕರಾಗಿರ್ಬೋದು, ಅಥವಾ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಿರತಕ್ಕಂಥ ಎಲ್ಲಾ ಶಾಸಕರು, ಅವ್ರು ಯಾವುದೇ ಸಮಾಜಕ್ಕೆ ಸೇರಿರಲಿ, ಯಾವುದೇ ಕ್ಷೇತ್ರಕ್ಕೆ ಸೇರಿರಲಿ, ಈ ಹಿಜಾಬ್ ಬಗ್ಗೆ ತಾವು ಎಲ್ಲರೂ ಕೂಡ ಏಕಮತದಿಂದ ಧ್ವನಿ ನಿಮ್ಮ ಸಚಿವ ಸಂಪುಟದಲ್ಲಿ ಎತ್ತಬೇಕು. ಇದು ನಮ್ಮ ಕೂಗು. ನಿಮ್ಮ ವಿಧಾನಸಭೆಯಲ್ಲಿ ಈ ವಿಷಯನ ಚರ್ಚೆ ಮಾಡಬೇಕು. ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದಂತಹ ಪ್ರತಿಯೊಬ್ಬ ಶಾಸಕರು ಕೂಡ ಇದು ನಿಮ್ಮ ನೈತಿಕ ಹೊಣೆ, ನಿಮ್ಮ ಜವಾಬ್ದಾರಿ. ಪ್ರತಿ ಕ್ಷೇತ್ರದಲ್ಲಿ ಮುಸಲ್ಮಾನರು ನೀವು ಅಧಿಕಾರಕ್ಕೆ ಬರದೆ ಪ್ರಮುಖ ಪಾತ್ರ ನಾವು ವಹಿಸಿದ್ದೀವಿ.
ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.